ಸ್ವಾಗತ ಬೆಳಿಗುಂಡುಸ್ ಕಿಚನ್ಗೆ. ನಾ ಹೇಳಿದ್ದೆ ಅಲ್ಲ, ಅಮ್ಮ ಬರ್ತಾರೆ ಬಿಸಿ ಬೇಳೆ ಬಾತ್ ಪುಡಿ ಮಾಡಿಸ್ತೀನಿ ಹೇಳ್ತಾನೆ ಇದ್ದೆ ಅಲ್ವಾ. ಮೊನ್ನೆ ಕೂಡ ಯಾರೋ ಕೇಳಿದ್ರಿ, ಅಮ್ಮ ಬಂದ್ರ ಊರಿಗೆ ಏನು ಮಾಡಿಸಿಲ್ಲ ಇನ್ನು ಅಂತ. ಸೊ ಅಮ್ಮನ ಕರೆದಿದ್ದೀನಿ ಇವತ್ತು, ಅಮ್ಮ ಬಿಸಿಬೇಳೆ ಬಾತ್ ಪುಡಿ ಮಾಡ್ತೀನಿ ಅಂದರು. ಮೋಸ್ಟ್ಲಿ ನಾನೇ ಮಾಡ್ತೀನಿ, ಅಮ್ಮ ಹೇಳ್ಕೊಡ್ತಾರೆ, ಫಾಲೋ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಬಿಸಿಬೇಳೆ ಬಾತ್ ಪೌಡರ್ನ, ಕಲ್ತ್ಕೊಳ್ಳಿ ಬನ್ನಿ. ಹಾಗಾದರೆ ನಮ್ಮ ಬೆಳಿಗುಂಡಿಸ್ ಕಿಚನ್ಗೆ ಹೇಗೆ ಮಾಡ್ತಾರೆ ನೋಡಿ. ನಮಸ್ಕಾರ. ಇವತ್ತು ಬಿಸಿಬೇಳೆ ಬಾತ್ ಪುಡಿ ಮಾಡ್ತೀನಿ ಎಲ್ಲರೂ ಕೇಳಿದ್ರು. ಎಲ್ರು ನೋಡಿ ಸ್ವಾಗತ. ಏನೇನು ಬೇಕು ಅಂತ ತೋರಿಸ್ತೀಯಾ ಸಾಮಾನು? ತೋರಿಸ್ತೀನಿ. ಕ್ವಾಂಟಿಟೀಸು ಕರೆಕ್ಟಾಗಿ ಹೇಳ್ಬಿಡುದು. ನೀನು ಸಾರಿನ ಪುಡಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಿ, ಇಷ್ಟಿಷ್ಟು ಇಷ್ಟಿಷ್ಟು ಅಂತ. ಆಯ್ತು, ಅದರ ಕ್ವಾಂಟಿಟೀಸ್ ಹೇಳ್ಕೊಟ್ಬಿಡು. ಇವತ್ತು ಈಸಿ ಆಗುತ್ತೆ, ನೀನು ಹೇಳ್ಕೊಡು, ನಾನು ಮಾಡ್ತೀನಿ. ಏನೇನು ಬೇಕು, ಯಾವ ರೀತಿ ಮಾಡಬೇಕು ಅಂತ ನಾನು ಮಾಡ್ತೀನಿ, ನೀನು ಹೇಳ್ಕೊಡು. ಆಯ್ತು, ಸರಿನಾ? ಹೇಳ್ಕೊಡ್ತೀನಿ. ಇವಾಗ ಏನೇನು ಬೇಕು ಹೇಳು. ಇದು ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ. ಇದು ಒಂದು 1/2 kg ಮೆಣಸಿನ್ಕಾಯಿ ಇದೆ. ಸರಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಂದ್ರೆ ಇದರ್ಧ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಹಾಕೊಳ್ಳೋರು ಹಾಕೊಳ್ತಾರೆ. ನಮಗೆ ಖಾರ ಜಾಸ್ತಿ ಬೇಡ, ಅದರಿಂದ ಬರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೇ ತಗೊಂಡಿದ್ದೀನಿ. ಸರಿ. ಆಮೇಲೆ ಈ ಕಡಲೆಬೇಳೆ, ಒಂದು 100 gram ಕಡಲೆಬೇಳೆ ತಗೊಂಡಿದ್ದೀನಿ. ಆಮೇಲೆ ಉದ್ದಿನ ಬೇಳೆ, ಅದು ಒಂದು 100 gram ಇದೆ. ಆಮೇಲೆ ಇದೊಂದು 50 gram ಇದೆ ಕೊತ್ತಂಬರಿ ಬೀಜ. ಕೊತ್ತಂಬರಿ ಬೀಜ ಸಾಕು, ಅದೆರಡು ಮಾತ್ರ ಈ ಕೊಲ್ಲಕ್ ತಗೋಬೇಕು. ಹೌದು. ಸರಿ. ಆಮೇಲೆ ಇದು ಕೊಬ್ಬರಿ ಪುಡಿ ಒಂದು 50 gram ಇರಬಹುದು. ಸರಿ. ಆಮೇಲೆ ಇದೊಂದು 10 gram ಮೆಣಸು, ಕರಿ ಮೆಣಸು. ಸರಿ. ಆಮೇಲೆ ಇದೊಂದು 2 tablespoons ಗಸಗಸೆ. ಗಸಗಸೆ ಹಾಕ್ತೀವಿ, ಹಾಕ್ಬೇಕು, ಅದು ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ, ಒಂಥರ ಫ್ಲೇವರು. ಒಂದು 1 inch ದಾಲ್ಚಿನಿ ಚಕ್ಕೆ. ಆಮೇಲೆ ಒಂದು ಮೊಗ್ಗು. ಆಮೇಲೆ ಒಂಚೂರು ಜಾಕಾಯಿ. ಸರಿ. ಆಮೇಲೆ 2 lavanga. ಎರಡು ಲವಂಗ. ಆಮೇಲೆ ಒಂದು ಏಲಕ್ಕಿ. ಒಂದು ಸಾಕು. ಯಾವುದೂ ಮಸಾಲೆ ಪದಾರ್ಥ ಜಾಸ್ತಿ ಆಗ್ಬಿಟ್ರೆ ಒಂಥರ ಓವರ್ ಆಗೋಗುತ್ತೆ, ತಿನ್ನಕ್ಕಾಗಲ್ಲ. ಲೈಟಾಗಿ ಅದ್ರದ್ದು ಫ್ಲೇವರ್ ಬರಬೇಕು. ಆಮೇಲೆ ಒಂದು ಸ್ವಲ್ಪ ಇದು ಜಾಪತ್ರೆ ಒಂಚೂರು, ಇಷ್ಟು ಜಾಪತ್ರೆ ಹಾಕಿದ್ದೀನಿ. ಇದಿಷ್ಟು ಐಟಮ್ಸು. ಜೀರಿಗೆ ಇದೊಂದು 10 gram ಜೀರಿಗೆ. ಇದೊಂದು 10 gram ಮೆಂತ್ಯ. ಒಂಚೂರು ಇಂಗು, ಒಂದು ಕಡಲೆಕಾಳಿನಷ್ಟು ಇಂಗು. ಒಂದು 1 teaspoon ಅರಿಶಿನ. ಸರಿ. ಇದಿಷ್ಟು. ಫಸ್ಟು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಹುರ್ಕೋಬೇಕಲ್ವಾ ಇಲ್ಲಿ? ಹೌದು, ಕೆಂಪಗೆ ಹುರ್ಕೊಳ್ಬೇಕು. ಕಡಲೆಬೇಳೆ ಉದ್ದಿನ ಬೇಳೆ ಹುರ್ಕೋ. ಸರಿ, ಓಕೆ. ಫಸ್ಟ್ ಕಡಲೆಬೇಳೆ ಹಾಕೊಳ್ಳ. ಇದಕ್ಕೆ ಎಣ್ಣೆ ಬೇಡ, ಇದಕ್ಕೆ ಬೇಡ, ಇದೆರಡಕ್ಕೂ ಎಣ್ಣೆ ಬೇಡ, ಇದೆರಡಕ್ಕೂ ಉದ್ದಿನ ಬೇಳೆಗೆ ಎಣ್ಣೆ ಬೇಡ. ಓಕೆ, ಸರಿ. ಈ ಬಿಸಿಬೇಳೆ ಬಾತ್ ಹೋಟೆಲ್ ಸ್ಟೈಲ್ ಅಲ್ಲಿ ಸ್ಮೆಲ್ ಬರುತ್ತಲ್ಲ, ಆ ತರ ಬರುತ್ತಾ? ಹೌದು, ಹೋಟೆಲ್ ಈ ಮೊದಲು ಮನೆಗಳಲ್ಲಿ ಮಾಡ್ತಾರಲ್ಲ, ಆ ತರ ಸ್ಮೆಲ್ ಬರುತ್ತೆ ಇದು. ನೋಡು, ಕೆಂಪಾಗ್ತಾ ಇದೆ. ಸ್ವಲ್ಪ ಬಾಯಿಲ ಬಿಸಿ ಹಾಕ್ಬೇಕಲ್ಲ. ನಾನಂತೂ ಎಷ್ಟು ಹೇಳಿ ಹೇಳಿ ಆಯ್ತು ಗೊತ್ತಾ ಎಲ್ರಿಗೂ, ಅಮ್ಮ ಬರ್ತಾರೆ ಬಿಸಿಬೇಳೆ ಬಾತ್ ಪೌಡರ್ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ. ಹೌದಾ? ನಾನು ಅಲ್ಲಿ ಇದ್ಬಿಟ್ಟಲ್ಲ, ಅಲ್ಲಿ ಇದ್ರು ನಾನು ಇಲ್ಲಿಗೆ ಇಲ್ಲಿದೆ ಜ್ಞಾನ ನನಗೆ. ಅಯ್ಯೋ, ಮಾಡ್ಲಿಲ್ವಲ್ಲ ನಾನು, ಏನು ಮಾಡಿಲ್ವಲ್ಲ, ಮಾಡಿಲ್ಲ. ಸಾಕಾ? ತೆಗಿಲ್ಲ ಇದು.
ಆಗಿದೆ ಕೆಂಪಗಾಗಿದೆ ನೋಡು ನೋಡು ಹೆಂಗಾಗಿದೆ ನೋಡು ಆಗಿದೆ ಅಲ್ವಾ ತೆಗಿದ ತೆಗಿ ಈಗ ಉದ್ದಿನ ಬೇಳೆ ಹಾಕೋ ಸೇಮ್ ಅದು ಕೆಂಪು ಹುರ್ಕೊಳ್ಳೋದಷ್ಟೇ ಅಲ್ಲ ಇದೆರಡೇ ಟೈಮ್ ತಗೊಳ್ಳೋದು ಹುರಿಯೋವಾಗ ನನಗೆ ಬಿಸಿಬೇಳೆ ಬಾತ್ ಪೌಡರ್ಗೆ ನಿನ್ ಗಸಗಸೆ ಹಾಕೋದು ಗೊತ್ತಿರಲಿಲ್ಲ ನಾನು ಗಸಗಸೆ ಹಾಕ್ತಾನೆ ಇರಲಿಲ್ಲ ಗಸಗಸೆ ಹಾಕ್ಬೇಕು ಅದೊಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ನೀನ್ ಮಾಡ್ತಿದ್ ಬಿಸಿಬೇಳೆ ಬಾತ್ಗೂ ನಾನ್ ಮಾಡೋ ಬಿಸಿಬೇಳೆ ರಸಕ್ಕೂ ಡಿಫ್ರೆಂಟ್ ಆಗಿರೋದು ಟೇಸ್ಟ್ ನಮ್ಗೆ ಹಿಂದಿನ ಅವ್ರು ಹೇಳ್ಕೊಟ್ಟಿರ್ತಾರೋ ಅಲ್ವಾ ಅದರಿಂದ ನಾವು ಆ ಟೈಪ್ ಮಾಡ್ತೀವಿ ಅದೇ ಈಗ ನಾನು ನಿನ್ನ ಹತ್ರ ಹೇಳಿಸ್ಕೊಂಡು ಹೇಳಿಸ್ಕೊಂಡು ಮಾಡ್ತಾ ಇದ್ದೀನಲ್ಲ ಎಷ್ಟೋ ಈ ಪುಡಿಗಳಿಗೆಲ್ಲ ನಾನು ಡಿಫ್ರೆಂಟ್ ಆಗಿ ಮಾಡ್ಕೋತಾ ಇದ್ದೆ ಅದೇ ಟೇಸ್ಟೇ ಡಿಫ್ರೆಂಟ್ ಆಗಿ ಗೊತ್ತಿತ್ತು ಈಗ ನೀ ಹೇಳ್ಬಿಟ್ಟು ಹೇಳಿಸ್ಕೊಂಡು ಮಾಡ್ತಾ ಇದ್ದೀನಲ್ಲ ಪುಡಿಗಳು ಒಂಥರ ಚೆನ್ನಾಗಿದೆ ನಾ ನೀನ್ ಮಾಡ್ದಂಗೆ ಇರುತ್ತೆ ಅಡಿಗೆ ನಾನು ಮಾಡಿದ್ರೆ ಸಖತ್ತಾಗಿತ್ತು ಎಲ್ರು ಇಷ್ಟಪಟ್ರು ಮನೆಯಲ್ಲಿ ನಾನು ಕೆಲವು ಐಟಮ್ಗಳನ್ನ ಹಾಕ್ತಾನೆ ಇರಲಿಲ್ಲ ಅಂದ್ರೆ ಸ್ವಲ್ಪ ಏರುಪೇರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾ ಇದ್ದೆ ಅದೊಂಥರ ಡಿಫ್ರೆಂಟ್ ಆಗಿರೋದು ಇವಾಗ ನೀ ಮೊನ್ನೆ ಹೇಳ್ಬಿಟ್ಟು ಮಾಡಿದೆಯಲ್ಲ ಈಗ ಅದೇ ಪ್ರಪೋರ್ಷನಲ್ ಮಾಡ್ಕೊತೀನಿ ಚೆನ್ನಾಗಿ ಬರುತ್ತೆ ಇದು ಅಷ್ಟೇ ನೋಡಿ ಎಷ್ಟು ಬೇಕು ಕೆಂಪಗಾಗುತ್ತೆ ಅದು ಹುರಿಯೋ ಅಷ್ಟೇ ಟೈಮ್ ತಗೊಳ್ಳೋದು ಮಿಕ್ಸಿಗೆ ಹಾಕ್ತೀವಿ ಮಿಕ್ಸಿಗೆ ಹಾಕೋದು ಒಂದು ಐದೇ ನಿಮಿಷದಲ್ಲಿ ಆಗೋದು ಅಷ್ಟೇ ಹಿಂದಿನ ಕಾಲದಲ್ಲಿ ಎಲ್ಲ ಎಲ್ಲಿ ಒರಳೆ ಇರೋದು ಹಾಗೆ ತಗೊಂಡು ಹೌದು ತುಂಬಾ ಕಷ್ಟ ಬಿದ್ದಿದ್ದೀವಿ ಹೌದು ಚೆನ್ನಾಗಿ ಹೌದು ಕರೆಕ್ಟ್ ನಮ್ಗೆ ಇಷ್ಟೇ ಸಾಕಾಗೋಗುತ್ತೆ ಅಂತೀವಿ ಪಾಪ ನೀವುಗಳೆಲ್ಲ ಅವಾಗೆಲ್ಲ ಇಷ್ಟು ಮಾಡ್ತಾ ಇದ್ರಿ ಸಾಕ ಇಷ್ಟು ಕೆಂಪಗೆ ಸಾಕು ಸಾಕು ಕೆಂಪಗಾಗಿದೆ ನೋಡಿ ಈಗೇನು ಹಾಕ್ಲಿ ಕೊತ್ತಂಬರಿ ಬೀಜ ಹಾಕ್ಲಾ ಈಗ ಇದೆಲ್ಲ ಮಸಾಲೆ ಹಾಕೊಂಡ್ಬಿಡು ಆಮೇಲೆ ಕೊತ್ತಂಬರಿ ಬೀಜ ಹಾಕದ ಹೌದು ಎಣ್ಣೆ ಹಾಕ್ಬೇಕ ಇದಕ್ಕೆ ಹಾಕು ಎಣ್ಣೆ ಹಾಕು ತಗೋ ಎಣ್ಣೆ ತಗೋ ಎಣ್ಣೆ ಹಾಕಿ ಹಾಕು ಒಂದೊಂದೇ ಒಂದೊಂದೇ ಮಸಾಲೆ ಐಟಮ್ಗಳು ಹಾಕು ಸಾಕಲ್ವ ಒಂದೆರಡು ಸ್ಪೂನು ಸಾಕು ತುಂಬಾ ಬೇಡ ಅದು ಮಿಕ್ಸಿಗೆ ಹಾಕಿದ್ರೆ ಒಂಥರ ಉಂಡೆ ಕಟ್ಟಿದಾಗ ಹಾಕೋಗ್ಬಿಡುತ್ತೆ ಸರಿ ಇದು ಹಾಕ್ಲ ಮೆಣಸು ಅದೊಂಚೂರು ಇದಾದ್ಮೇಲೆ ಇದನ್ನ ಹಾಕು ಮೆಂತ್ಯ ಈಗ ಮೆಂತ್ಯ ಹಾಕು ಈಗ ಹಾಕೊಂಡ್ಬಿಡು ಮೆಂತ್ಯ ಹಾಕೋ ಏನ್ ಚಟ ಚಟ ಅಂತಿದೆ ಅದೇ ಈಗ ಹಾಕೋ ಈಗ ಚಟ ಚಟ ಅನ್ನಲ್ಲ ಅದ್ ಅನ್ಬೇಕು ಅಂದ್ರೆ ಅದಾಗಿ ಇಲ್ಲಿದ್ರೆ ಖಾರ ಖಾರ ಬರುತ್ತೆ ಜೀರಿಗೆ ಹಾಕೋ ಜೀರಿಗೆ ಹಾಕು ಈ ಇದು ಮೂರು ಮಿಕ್ಸ್ ಮಾಡಿ ಹುರಿದಾಗ ಒಳ್ಳೆ ಪರಿಮಳ ಬರುತ್ತೆ ನಂಗೆ ಇಷ್ಟ ಅದು ಫ್ಲೇವರ್ ಬರುತ್ತಲ್ವಾ ನಂಗೆ ಇಷ್ಟ ಅದು ಅದೇ ಇವಾಗ ಈ ಮಸಾಲೆ ಐಟಮ್ ಹಾಕೋ ಲವಂಗ ಏಲಕ್ಕಿ ಜಾಕಾಯಿ ಜಾಪತ್ರ ಎಲ್ಲ ಕೊಟ್ಟಿದ್ದೀನಿ ಅಲ್ವಾ ಅದನ್ನ ಹಾಕು ಸರಿ ಈಗ ಕೊತ್ತಂಬರಿ ಬೀಜ ಹಾಕು ಇದಕ್ಕೇನೆ ಅದಕ್ಕೆ ಹಾಕು ಇಂಗು ಹಾಕೋದು ಕನಲೇ ಕಲ್ಲು ಕಲ್ಲು ಇದ್ದಂಗಿದೆ ಇಂಗು ಆಗತ್ತೆ ಬಿಡು ಅಂದ್ರೆ ಶಾಖಕ್ಕೆ ಅದರದೆಲ್ಲ ಪದಾರ್ಥಗಳು ಇದಿರುತ್ತಲ್ವ ಬಿಸಿ ಇರುತ್ತೆ ಹೀಟಿಗೆ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೆ ಇದಾಗೋಗುತ್ತೆ ಎಲ್ಲ ಈಗ ಗಸಗಸೆ ಹಾಕು ಸಣ್ಣ ಇರುತ್ತಲ್ವಾ ಅದಕ್ಕೆ ಲಾಸ್ಟಲ್ಲಿ ಹಾಕೊಳ್ಬೇಕು ಬಿಸಿಬೇಳೆ ಬಾತ್ ಮಾಡಿ ಹೇಳು ನನ್ಗೆ ಹೇಗಿತ್ತು ಅಂತ ನೀವು ಮತ್ತೆ
ವ್ಯತ್ಯಾಸ ಇರುತ್ತೆ ನಾನು ಮಾಡಿದ್ದಕ್ಕೂ ನೀನು ಮಾಡಿದ್ರೆ, ಯಾಕೆಂದ್ರೆ ನಾನು ಗಸಗಸೆನೇ ಹಾಕ್ತಾ ಇರಲಿಲ್ಲ, ಮಿಕ್ಕಿದೆಲ್ಲ ಹಾಕ್ತಾ ಇದ್ದೆ, ಗಸಗಸೆ ಹಾಕ್ತಾ ಇರಲಿಲ್ಲ. ಏನಾಗುತ್ತೆ ಅಂದರೆ ಪದಾರ್ಥ ಹಾಕ್ತಿದ್ರೆ ಏನು ಇದಾಗಲ್ಲ, ಅದರ ಟೇಸ್ಟ್ ಬೇರೆ, ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ, ಅದರ ಟೇಸ್ಟೇ ಒಂಥರ ಇರುತ್ತೆ. ಅದು ಇಳಿಸ್ಕೊಳ್ಳುವಾಗ ಅರಿಶಿನ ಹಾಕು, ಅದಾಗಿದೆ ಅಂತಂದಾಗ ಒಂದ್ಸರ್ತಿ ಹಾಕೊಂಡು ಕೈ ಆಡಿಸ್ಬಿಡು ಅಷ್ಟೇ. ಸರಿ, ಆಗಿದ್ಯಾ ಇವಾಗ? ಆಗ್ತಾ ಇದೆ. ಆಗ್ಬೇಕು. ಕೊತ್ತಂಬರಿ ಬೀಜ, ಕೊತ್ತಂಬರಿ ಬೀಜ ಇನ್ನು ಕಲರ್ ಬಂದಿಲ್ಲ, ಕಲರ್ ಬರಬೇಕು ಕೊತ್ತಂಬರಿ ಬೀಜ. ಈಗ ಅರಿಶಿನ ಹಾಕೊಂಡ್ಬಿಡ್ಲ? ಆಗೋಗಿದ್ಯಾ ಅದು? ಆಗಿದೆ. ಸರಿ, ಅರಿಶಿನ ಹಾಕು. ಅರಿಶಿನ ಹಾಕೊಂಡು ಉರಿ ಸಣ್ಣ ಮಾಡ್ಬಿಡು, ತುಂಬ ಅದು ಸುಟ್ಟೋಗುತ್ತೆ, ಹೀಟ್ಗೆ ಆಗೋಗ್ಬಿಡುತ್ತೆ. ಸರಿ, ಇವಾಗ ಆಗಿದೆ ಅಲ್ವಾ? ತಕ್ಕೊಂಡ್ಬಿಡು, ಒಂದ್ ಬೇರೆ ಒಂದ್ ತಟ್ಟೆಗೆ ಹಾಕೋ. ಬೇರೆ ತಟ್ಟೆಗೆ ಹಾಕ್ಲ? ಒಂದ್ ತಟ್ಟೆಗೆ ಹಾಕು. ಸಾಕು ಸಾಕು. ಏನಾಗತ್ತೆ ಅಂದ್ರೆ ಉಂಡೆ ಕಟ್ಬಿಡತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗೋಗ್ಬಿಟ್ರೆ, ಮಿಕ್ಸಿ ಹಾಕಿದ್ರೆ ಹಾಕ್ಬಿಡ್ತೀನಿ. ಹಾಕ್ಬಿಡು, ಇದಕ್ಕೆ ಹಾಕು ಹುಡ್ಕೊಂಡು. ಏನಂದ್ರೆ ನಿಮ್ಮ ಅಜ್ಜಿ ಮಾಡೋವಾಗ ನಾನು ಅವರು ಮಾಡ್ತಾ ಇದೆ ಎಲ್ಲ ಹೇಗ್ ಮಾಡ್ತಾರೆ ಅಂತ ನಾನ್ ಟ್ರಯಲ್ ನೋಡ್ಬೇಕು, ಕಲ್ತ್ಕೊಳ್ಬೇಕು ಅಂತ ಯಾರ ಎದುರುಗಡೆನು ನಾನು ಮಾಡ್ತಿರ್ಲಿಲ್ಲ. ನಾನು ಒಬ್ಳೆ, ಅವ್ರೆಲ್ಲಾದ್ರೂ ಹೊರಗಡೆ ಹೋಗಿದ್ದಾಗ ನಾನೇ ಮಾಡ್ತಿದ್ದೆ, ಎಲ್ಲ ಯೋಚನೆ ಮಾಡ್ಕೊಂಡು ಇದಕ್ಕೇನೇನು ಹಾಕಿದ್ರೆ ಚೆನ್ನಾಗಿರುತ್ತೆ ಏನು ನೋಡೋಣ ಟ್ರಯಲ್ ಅಂತ. ಅದು ನಿಮ್ಮ ಅಜ್ಜಿ ಕೂಡ ತುಂಬಾ ಮೆಚ್ಕೊಳ್ಳೋರು, ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ಯಾ. ಅಮ್ಮನು ಸಖತ್ತಾಗಿ ಮಾಡೋರು ಅಡುಗೆ, ಅವರಿಂದನೇ ನಾನೆಲ್ಲ ಕಲಿತಿದ್ದು. ಪ್ರತಿಯೊಂದನ್ನು ಇವತ್ತು ಹೇಳಿದ್ನಲ್ಲ, 17-18 ವರ್ಷದ ಹುಡುಗಿ ನಾನು ನಿಮ್ ಮನೆಗೆ ಬಂದಾಗ ಅವಾಗೆಲ್ಲ ಕಲ್ತ್ಕೊಂಡಿದ್ದು ಚೆನ್ನಾಗಿ ನನಗೆ. ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋದ್ರಿಂದ ಘಾಟೇ ಬರಲ್ಲ, ಘಾಟ ಬರೋದಿಲ್ಲ. ನನಗೆ ಕೆಲಸ ಕಲ್ತ್ಕೊಳ್ಬೇಕು ಅಂದ್ರೆ ತುಂಬಾ ಇಂಟ್ರೆಸ್ಟ್. ಈಗ್ಲೂ ಬಿಡಲ್ವಲ್ಲ ನಿನ್ ಕಿಚನ್? ನನಗೆ ಬಿಡಕ್ಕೆ ಇಷ್ಟ ಆಗಲ್ಲ, ಯಾಕೆಂದ್ರೆ ನಾನು ಒಂದು ಸ್ವಲ್ಪ ಕೆಲಸ ಮಾಡಿದ್ರೆ ಕೈ ಕಾಲು ಎಲ್ಲ ಒಂಥರ ಇದ್ರಲ್ಲಿ ಇರತ್ತಲ್ವಾ. ಏನೋ ಸರಿ, ಆದ್ರೂ ಈ ಏಜ್ ಅಲ್ಲೂ ನೀನ್ ಮಾಡ್ತೀನಿ ಮಾಡ್ತೀನಿ ನಾವು ಹುಮ್ಮಸ್ಸಲ್ಲಿ ಮಾಡ್ತೀಯಲ್ಲ. ಇಂಟ್ರೆಸ್ಟ್ ಕೆಲಸ ಮಾಡೋದು ಆಗಿದೆ ಅನ್ಸುತ್ತೆ ನೋಡು. ಸಾ, ತೆಗೆದ್ಬಿಡ್ಲ? ತೆಗೆದ್ಬಿಡು, ಆಗಿದೆ ತೆಗೆದ್ಬಿಡು. ಈಗ ಒಂಚೂರು ಬಾಂಡೆ ಕಾಯಿಸ್ಬಿಟ್ಟು ಆ ಶಾಖಕ್ಕೆ ಕೊಬ್ಬರಿ ಆಗೋಗ್ಬಿಡುತ್ತೆ, ಉರಿ ಹಾಕ್ಲೇಬೇಡ. ಒಂಚೂರು ಹಂಗಂಗಂದು ತೆಗೆದ್ಬಿಡು, ಬಾಂಡ್ಲೆ ಶಾಖಕ್ಕೆ ಕೊಬ್ಬರಿ ಆಗೋಗ್ಬಿಡುತ್ತೆ. ಸರಿ, ಸಣ್ಣ ಉರಿನಲ್ಲಿ ಇಟ್ಟಿದ್ದೀನಿ, ಒಂಚೂರು ಸ್ವಲ್ಪ ಇದ್ ಮಾಡ್ದಂಗ್ ಮಾಡಿ ಹಂಗೆ ಬಾಂಡ್ಲೆ ಬಿಟ್ಬಿಡು. ಏನಂಗೆ ನೋಡಿ, ಎಷ್ಟು ಬೇಗ ಬೇಗ ಆಗೋಗ್ತಾ ಇದೆ. ಆಗೋಗ್ಬಿಡತ್ತೆ, ಸಣ್ಣ ಇರುತ್ತಲ್ವಾ, ಜಾಸ್ತಿ ಇದು ಬೇಕಿಲ್ಲ. ಆರಿಸ್ಬಿಟ್ಟಿದೀನಿ ಸ್ಟವ್, ನೀ ಹೇಳ್ದಂಗೆ ಆರಿಸ್ಬಿಟ್ಟಿದೀನಿ. ಆದ್ರೂ ನೋಡಿ ಹಿಂಗ್ ಕೆಂಪಗ ಆಗೋಗ್ತಾ ಇದೆ. ಸ್ವಲ್ಪ ಚೆನ್ನಾಗಿ ಕೈ ಆಡ್ಸೋ, ಸರಿ ಹೋಗತ್ತೆ. ತೆಗೆದ್ಬಿಡು ಬೇಕಾದ್ರೆ. ತೆಕ್ಕೊಂಡ್ಬಿಡ್ಲ? ತೆಕ್ಕೊಂಡ್ಬಿಡು, ತೆಕ್ಕೊಂಡ್ಬಿಡೋದೇ ಬೆಟರ್. ಬಿಕಾಸ್ ಇದು ಕಾವಿ ಇರುತ್ತೆ ಇನ್ನೇನು. ಹಾಕ್ಬಿಡ್ಲ? ಹಾಕೋ ಹಾಕೋ, ಮಾಡಿನ ಹಾಕೊಂಡು ಹಾಕೊಂಡು ಬರ್ತೀನಿ.
ನೋಡು ಬಾ, ಎರಡು ರೌಂಡ್ ಆಯ್ತು. ಸಕ್ಕತ್ತಾಗಿ ಅನಿಸ್ತಾ ಇದೆ ವಾಸನೆ ಎಲ್ಲಾನು. ಹ್ಮ್, ಗಮ್ ಅಂತ ಬರ್ತಾ ಇದೆ ನೋಡು. ಸರಿನಾ? ಹ್ಮ್, ಸರಿ ಇದೆ, ಸರಿ ಇದೆ. ಮಾಡಿಟ್ಟಿರೋದು ಸರಿ ಇದೆ. ನೀನು ಮಾಡು ಇನ್ನೊಂದ್ ಸರ್ತಿ, ಹೇಗಿದೆ ಅಂತ ಹೇಳು. ಎಲ್ರು ಮಾಡ್ಕೊಳ್ಳಿ ಇದನ್ ನೋಡಿ, ಎಲ್ಲರೂ ಮಾಡ್ಕೊಳ್ಳಿ ನೋಡಿ. ಅಮ್ಮನ ಕೈಲಿ ಮಾಡಿಸ್ದೆ ಅಂತೂ ಇಂತೂ ಬಿಸಿಬೇಳೆಬಾತ್ ಪೌಡರ್ ತುಂಬಾ ಚೆನ್ನಾಗಿ ಬರ್ತದೆ ವಾಸನೆ. ಒಂದು ಹಾಳೆನೆ ಮಾಡ್ಕೊಂಬಿಡ್ತೀನಿ ಬಿಸಿಬೇಳೆಬಾತ್. ನೀವು ಅಷ್ಟೆ ಬೇಗ ಪುಡಿ ಮಾಡಿಕೊಂಡು ಟ್ರಯಲ್ ನೋಡ್ಬಿಡಿ ಒಂದ್ಸತಿ ಬಿಸಿಬೇಳೆಬಾತ್ ಹೇಗಿದೆ ಅಂತ. ಹ್ಮ್, ಹೇಳ್ಬಿಟ್ಟು ಆಮೇಲೆ ನನಗೆ ಕಮೆಂಟಲ್ಲಿ ಹೇಳ್ಬೇಕು ಹೆಂಗಿತ್ತು ಅಂತ. ಓಕೆನಾ? ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಮಾಡಿಕೊಡ್ಲಿಲ್ಲ ಅಂದರೆ. ಥ್ಯಾಂಕ್ ಯು.